मुर्गाश्री म्यूजियम श्री जगद्गुरु मुर्गराजेंद्र बृहन मठ चित्रदुर्ग इदु चित्रदुर्गद डॉक्टर शिवमूर्ति मुर्गा शरणरु अत्यद्भुतवाद परिकल्पनेयल्ली नाडिन बृहत् म्यूजियम वस्तु संग्रहालय मुर्गा शरणर ಪರಿಕಲ್ಪನೆಯಲ್ಲಿ ಮೂಡಿ ಬಂದಿರುವ ಈ ಒಂದು ಮುರುಘಾಶ್ರೀ ಮ್ಯೂಸಿಯಂನಲ್ಲಿ ಜಗತ್ತಿನ ಎಲ್ಲ ದೇಶಗಳ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿಡಲಾಗಿದೆ. ಒಂದನೇ ಶತಮಾನದಿಂದ ಹಿಡಿದು 21ನೇ ಶತಮಾನದವರೆಗಿನ ವಸ್ತುಗಳು ಈ ಮ್ಯೂಸಿಯಂನ ಮತ್ತೊಂದು ವಿಶೇಷತೆ. ಮ್ಯೂಸಿಯಂ ಅಂದ ತಕ್ಷಣ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಮ್ಯೂಸಿಯಂ ಲಂಡನ್ನಲ್ಲಿರುವಂಥ ತುಸಾಡ್ ಮ್ಯೂಸಿಯಂ. ಆ ತುಸಾಡ್ ಮ್ಯೂಸಿಯಮ್ಮಿನ ಮ್ಯೂಸಿಯಂನಲ್ಲಿರುವಂತಹ ವಸ್ತುಗಳು ಕೂಡ ಈ ಮ್ಯೂಸಿಯಂನಲ್ಲಿ ಸಂಗ್ರಹ ಮಾಡಲಾಗಿದೆ. ಇಲ್ಲೇನು ನೋಡ್ತಾ ಇದ್ದೀರಿ, ಇದು ಚಿತ್ರದುರ್ಗ ಮುರುಘಾಮಠದ ಬೃಹತ್ತಾದಂಥ ಬೀಸುವ ಕಲ್ಲು. 17ರಿಂದ 18ನೇ ಶತಮಾನದ ಈ ವಸ್ತು, ಇದು ಈ ಮ್ಯೂಸಿಯಂನ ಅತ್ಯಂತ ದೊಡ್ಡ ವಸ್ತು. ಇದು ಇದಕ್ಕೆ ಆನೆಯ ಕಾಲಿಗೆ ಸರಪಣಿಗಳನ್ನು ಕಟ್ಟಿ ಆನೆಯ ಕಾಲಿನ ಸರಪಣಿ ಆನೆಯ ಕಾಲಿನ ಸರಪಣಿಯಿಂದ ಈ ಬೀಸುವ ಕಲ್ಲಿನಲ್ಲಿ ರಾಗಿ ಮತ್ತು ಜೋಳ ಇವುಗಳನ್ನು ಹಿಟ್ಟು ಮಾಡುವಂಥ ಒಂದು ವಿಶೇಷವಾದ ಕೆಲಸ ಈ ಬೀಸುವ ಕಲ್ಲಿನಿಂದ ಆಗ್ತಾ ಇತ್ತು. ಅದೇ ರೀತಿ ಈ ಬೀಸುವ ಕಲ್ಲಿನ ಜೊತೆಗೆ ಬೇಕಾದಷ್ಟು ಮೂರ್ತಿಗಳನ್ನು ನಾವಿಲ್ಲಿ ನೋಡ್ಬೋದು. ಒಂದೊಂದೇ ಮೂರ್ತಿಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಶನೀಶ್ವರನ ಮೂರ್ತಿ ಇದು. ಹಾಗೆ ಚಿತ್ರದುರ್ಗದ ಪಾಳೆಯಗಾರರ ಎಲ್ಲ ವಂಶಸ್ಥರ ಭಾವಚಿತ್ರಗಳು, ಭಾಳ ಪ್ರಾಚೀನವಾದ ಭಾವಚಿತ್ರಗಳನ್ನು ಇಲ್ಲಿ ಸಂಗ್ರಹಿಸಲಾಗಿದೆ. ವೀರಭದ್ರಸ್ವಾಮಿಯ ಒಂದು ಪ್ರಾಚೀನ ಮೂರ್ತಿ ಇದೆ, ಇದು ವೀರಗಲ್ಲು. ಹಾಗೆ ವೀರಭದ್ರನ ಮತ್ತೊಂದು ಮೂರ್ತಿ ಭಕ್ತಕಲ್ಲು ಅನ್ನುವಂಥ ಒಂದು ಶಾಸನದ ಕಲ್ಲಿದು ವೀರಗಲ್ಲು. ಅದೇ ರೀತಿಯಾಗಿ ಮಾಸ್ತಿಗಲ್ಲು, ಮಹಾಸತಿ ಅಂತ ಏನು ಕರಿತೀವಿ ಮಾಸ್ತಿಗಲ್ಲಿದು, ಇದು ಕೂಡ ಒಂದು ವೀರಗಲ್ಲು. ಇಲ್ಲಿ ಒನಕೆ ಓಬವ್ವ, ಚಿತ್ರದುರ್ಗದ ಮಹಾನ್ ವೀರವನಿತೆ ಒನಕೆ ಓಬವ್ವನ ಒಂದು ಅದ್ಭುತವಾದ ಪ್ರಾಚೀನ ಪೇಂಟಿಂಗ್ ಇಲ್ಲಿದೆ. ಇದೊಂದು ಭೈರವಿ ಕಲ್ಲು ಅಂಥೇಳಿ ಭೈರವಿ ಮೂರ್ತಿ, ಇದು ಕೂಡ ಭೈರವಿಯ ಒಂದು ಮೂರ್ತಿ. ವಿಶೇಷವಾದ ಒಂದು ವಸ್ತುವನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೇನು ಕಾಣಿಸ್ತಾ ಇದೆ, ಬಹುಶಃ ಬಸವಾದಿ ಶಿವಶರಣರ ಯಾವುದೇ ವಚನವೂ ಕೂಡ ಶಾಸನದ ರೂಪದಲ್ಲಿ ಎಲ್ಲೂ ಕೂಡ ಸಿಕ್ಕಿಲ್ಲ. ಆದರೆ ಇಲ್ಲಿರುವ ಈ ಕಲ್ಲು ಈ ಶಾಸನದಲ್ಲಿ ಎಡೆಯೂರಿನ ತೋಂಟದ ಸಿದ್ಧಲಿಂಗೇಶ್ವರರ ಒಂದು ವಚನ ಈ ಒಂದು ಶಾಸನದಲ್ಲಿ ಲಭ್ಯವಾಗಿದೆ, ಅದನ್ನು ಇಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಹಾಗೆ ವಿವಿಧ ದೇವರ ಮೂರ್ತಿಗಳು, ಮಹಾರಾಣಿ ಮಹಾರಾಜರ ಮೂರ್ತಿಗಳು, ನಂದಿಯ ವಿಗ್ರಹ, ಗಣಪತಿಯ ವಿಗ್ರಹ, ಇವನ್ನು ಕೂಡ ಇಲ್ಲಿ ಸಂಗ್ರಹಿಸಲಾಗಿದೆ. ಇಲ್ಲಿ ಏನು ನೋಡ್ತಾ ಇದ್ದೀರಿ ನೀವು, ಇವೆಲ್ಲ ಕಂಚಿನ ಪ್ರತಿಮೆಗಳು, ಶಿವನ ಕಂಚಿನ ಪ್ರತಿಮೆಗಳು, ಪಾರ್ವತಿಯ ಕಂಚಿನ ಪ್ರತಿಮೆಗಳು, ಗಣೇಶನ ಪ್ರತಿಮೆಗಳು, ಆಂಜನೇಯನ ಪ್ರತಿಮೆಗಳು, ಶ್ರೀಕೃಷ್ಣನ ಪ್ರತಿಮೆಗಳು, ವಿವಿಧ ಭಂಗಿಯ ಶ್ರೀಕೃಷ್ಣನ ಪ್ರತಿಮೆಗಳು, ಹೀಗೆ ಎಲ್ಲ ರೀತಿಯಾದಂತಹ ವಿಭಿನ್ನ ಪ್ರಭೇದಗಳಲ್ಲಿ ಇರುವಂತಹ ವಿಭಿನ್ನ ಆಕೃತಿಯಲ್ಲಿರುವಂತಹ ಮೂರ್ತಿಗಳಿದ್ದಾಗ ಈ ಒಂದೊಂದು ಮೂರ್ತಿಗೂ ಕೂಡ ಇವತ್ತಿನ ದಿನ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಅದ್ಭುತವಾದಂತಹ ಸಂಗ್ರಹಣೆ ಚಿತ್ರದುರ್ಗ ಮುರುಘಾಮಠ ಇವತ್ತು ನಿರ್ವಹಿಸಿದೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆ ಆಂಜನೇಯರು ಒಡಗೂಡಿ ಪರಿವಾರವೂ ಕೂಡ ಇಲ್ಲಿ ಇರುವಂಥದ್ದು. ಕೃಷ್ಣ ರುಕ್ಮಿಣಿಯವರು ಉಯ್ಯಾಲೆಯನ್ನು ಆಡ್ತಾ ಇರತಕ್ಕಂಥ ಒಂದು ಅಮೋಘವ
ಅದ್ಭುತವಾದಂತಹ ದೃಶ್ಯ ಏನಿದೆ. ಹಾಗೆಯೇ ವೀರಭದ್ರ ಮತ್ತಿತರ ದೇವತೆಗಳ ಚಿಕ್ಕ ಚಿಕ್ಕ ಮೂರ್ತಿಗಳಿದ್ದಾವೆ. ವರಹನ ಮೂರ್ತಿ ಇದೆ. ಇದೊಂದು ಅತ್ಯಮೋಘವಾದಂತಹ ವಸ್ತು ಸಂಗ್ರಹಾಲಯ. ನೀವು ಸಾಕಷ್ಟು ವಸ್ತು ಸಂಗ್ರಹಾಲಯ ನೋಡಿರ್ಬೋದು, ಆದರೆ ಇಲ್ಲಿರ್ತಕ್ಕಂಥ ವಸ್ತು ವೈವಿಧ್ಯತೆ, ವಸ್ತು ವಿಶೇಷಗಳು ಇನ್ಯಾವುದೇ ವಸ್ತು ಸಂಗ್ರಹಾಲಯದಲ್ಲಿ ನಾಡಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಕ್ಕಿ ಪಕ್ಷಿಗಳ ಪ್ರಾಚೀನ ಮೂರ್ತಿಗಳು, ಪ್ರಾಣಿಗಳ ಮೂರ್ತಿಗಳು, ಸಾಕು ಪ್ರಾಣಿಗಳ ಮೂರ್ತಿಗಳು, ಹಾಗೆ ಅಲಂಕಾರಿಕ ವಸ್ತುಗಳು, ಸಾಕಷ್ಟು ಅಲಂಕಾರಿಕ ವಸ್ತುಗಳು, ಜನಪದ ಶೈಲಿಯ ಕೆಲವೊಂದಿಷ್ಟು ಮೂರ್ತಿಗಳು, ಇವೆಲ್ಲ ಇದು ಮರದ ವಿಗ್ರಹಗಳು, ಮರದಿಂದ ತಯಾರಾದಂಥ ಸರಸ್ವತಿ, ಲಕ್ಷ್ಮೀ, ಪಾರ್ವತಿ, ಗಣೇಶ, ಈ ಥರದ ಮರದ ಕೆತ್ತನೆ ಇರತಕ್ಕಂಥ ಸಾಕಷ್ಟು ಮೂರ್ತಿಗಳನ್ನು ಇಲ್ಲಿ ಸಂಗ್ರಹ ಮಾಡಲಾಗಿದೆ. ನಂತರದಲ್ಲಿ ಆಧುನಿಕವಾದಂತಹ ಮೂರ್ತಿಗಳು ಕೂಡ ಇಲ್ಲಿ, ಶ್ರೀಕೃಷ್ಣನ ಆಧುನಿಕ ಮೂರ್ತಿ ಇದೆ. ಹಾಗೆ ಇಲ್ಲಿಂದ ಒಂದಿಷ್ಟು ಹಳೆಯ ಕಾಲದ ಕೆಲವು ಮಿಷನರಿ ಐಟಮ್ಸ್ಗಳು ನೀವು ನೋಡ್ತಾ ಇದ್ದೀರಿ. ಸುಮಾರು 18ನೇ ಶತಮಾನದಲ್ಲಿ ಮುದ್ರಣಕ್ಕಾಗಿ ಬಳಸುತ್ತಿದ್ದಂಥ ಮಿಷನರಿ ಪ್ರಿಂಟಿಂಗ್ ಪ್ರೆಸ್ ಅಂತ ನೀವು ಇವತ್ತೇನು ಕರೀತಿರಲ್ಲ, ಈ ಪ್ರಿಂಟಿಂಗ್ ಪ್ರೆಸ್, ಆ ಹಳೆಯ ಕಾಲದ ಪ್ರಿಂಟಿಂಗ್ ಪ್ರೆಸ್ ಇದು. ಈ ಟೈಪ್ ರೈಟಿಂಗ್ ಮಿಷಿನ್ ಅಂಥೇಳಿ ಮೊಟ್ಟ ಮೊದಲಿಗೆ ಬಂದಿತ್ತು, ಅರ್ಜಿಗಳನ್ನು ಬರೀಲಿಕ್ಕೆ, ಮನವಿಗಳನ್ನು ಕೊಡಲಿಕ್ಕೆ, ಈ ಥರದಕ್ಕೆಲ್ಲ ಕೂಡ ಈ ಟೈಪ್ ರೈಟಿಂಗ್ ಮಿಷಿನ್ ಅಂಥೇಳಿ. ಆ ಟೈಪ್ ರೈಟಿಂಗ್ ಮಿಷಿನ್ನ ವಿವಿಧ ಆವಿಷ್ಕಾರಗಳನ್ನು ನಾವಿಲ್ಲಿ ನೋಡ್ತೀವಿ. ಬಹುಶಃ ಜಗತ್ತನ್ನು ಇವತ್ತು ಮಾರಕ ರೀತಿಯಲ್ಲಿ ಬಾಧಿಸ್ತಾ ಇರತಕ್ಕಂಥ ರೋಗ ಕರೋನಾ ಅಂತ ಏನು ಹೇಳ್ತೀವಲ್ಲ, ಆ ಕರೋನಾ ಹೆಸರಿನ ಒಂದು ಟೈಪ್ ರೈಟಿಂಗ್ ಮಿಷನ್ನು ಈಗ 200 ವರ್ಷಗಳ ಹಿಂದೆಯೇ ಇವೆಲ್ಲ ಬಳಕೆಯಲ್ಲಿದ್ದಂಥ ವಸ್ತುಗಳು. ಕರೋನಾ ಅಂತ ಈ ವಸ್ತುವಿನ, ಈ ಟೈಪ್ ರೈಟಿಂಗ್ ಮಿಷನ್ನ ಕಂಪನಿ ನೇಮ್ ಕರೋನಾ. ಈ ಕರೋನಾದಿಂದಾಗಿ ಇವತ್ತು ಮನುಷ್ಯನ ಬದುಕು ಭಾಳಷ್ಟು ಬದಲಾವಣೆಯನ್ನು ಕಂಡಿದೆ. ಅಂತಹ ಕರೋನಾ ಹೆಸರಿನ ಮಿಷನ್, ಟೈಪ್ ರೈಟಿಂಗ್ ಮಿಷನ್ ಇದೆ. ಇವೆಲ್ಲವೂ ಕೂಡ ಸೂಕ್ಷ್ಮದರ್ಶಕ ಯಂತ್ರ ಅಂತ ನಾವೇನು ಕರಿತೀವಿ, ಆ ಸೂಕ್ಷ್ಮದರ್ಶಕ ಯಂತ್ರಗಳು. ಇವತ್ತೊಂದು ಸಾಮಾಜಿಕ ಜಾಲತಾಣ ನಿಂತಿರುವಂಥದ್ದು ಕ್ಯಾಮ್ರಾ ಮೇಲೆ, ಎಲ್ಲ ಮೊಬೈಲ್ನಲ್ಲಿ ನಾವು ಚಿತ್ರೀಕರಣವನ್ನು ಮಾಡ್ತೀವಿ. ಆದರೆ ಈ ಹಿಂದಿದ್ದಂತಹ ಫೋಟೋಗ್ರಫಿ ಏನಿದೆಯಲ್ಲ, ಆ ಕ್ಯಾಮ್ರಾದ ವಿವಿಧ ಕ್ಯಾಮ್ರಾಗಳ ಮಾಡೆಲ್ಸ್ ಇಲ್ಲಿ ಸಿಗುತ್ತೆ. ಬಹುಶಃ ಇಷ್ಟೊಂದು ಮಾಡೆಲ್ಸ್ಗಳು ಭಾಳ ಅಪರೂಪ ಅಂತ ಹೇಳ್ಬೋದು. ಆ ಕಾಲದ ಟ್ರೈಪ್ಯಾಡ್ ಏನು ಸ್ಟ್ಯಾಂಡ್ ಅಂತಿದ್ವಿ ಕ್ಯಾಮ್ರಾದ್ದು, ಆ ಕ್ಯಾಮ್ರಾ ಟ್ರೈಪ್ಯಾಡ್ ಕೂಡ ಇಲ್ಲಿ ನಾವು ಕಾಣಬಹುದು. ಆ ರಿಫ್ಲೆಕ್ಟ್ ಆಗುವಂಥ ಆ ಯಂತ್ರದ ಸಹಾಯಕ ಯಂತ್ರ ಕೂಡ ಇಲ್ಲಿದೆ. ಇವೆಲ್ಲವೂ ಕೂಡ ಕ್ಯಾಮ್ರಾಗಳು, ಮತ್ತು ವಿಡಿಯೋಗ್ರಫಿ ಮಾಡುವಂಥ ಕ್ಯಾಮ್ರಾಗಳು, ಇತ್ತೀಚಿನ ದಿನದವರೆಗಿನ ವಿಡಿಯೋಗ್ರಫಿ ಕ್ಯಾಮ್ರಾಗಳು ಕೂಡ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಇದಾದ ನಂತರದಲ್ಲಿ ಅತ್ಯಂತ ಮನರಂಜನೆಯ ಕೇಂದ್ರಬಿಂದುವಾಗಿರುವಂಥ ಗ್ರಾಮಾಫೋನ್ ಅಂತ ಏನು ಕರಿತೀವಿ ನಾವು, ಆ ಗ್ರಾಮಾಫೋನ್ನ ವಿವಿಧ ಮಾಡೆಲ್ಸ್ಗಳನ್ನು ನಾವಿಲ್ಲಿ ಕಾಣಬಹುದು. ಸಂಗೀತ, ಆ ತಟ್ಟೆಯನ್ನು ಸಂಗೀತ, ಆ ಹಾಡಿನ ತಟ್ಟೆಯನ್ನು ಇಟ್ಟಾಗ ಅದು ಸಂಗೀತವನ್ನು ಮುಚ್ಚುತ್ತಾ ಇದ್ದಂಥ ಗ್ರಾಮಾಫೋನ್, ಇದು ಕೂಡ ಒಂದು ಬೃಹತ್ ಗ್ರಾಮಾಫೋನ್, ಭಾಳ ಅದ್ಭುತವಾಗಿ ಇರುವಂಥ ಒಂದು ಗ್ರಾಮಾಫೋನ್. ಅನಂತರದಲ್ಲಿ ಬಂದಂಥ ರೇಡಿಯೋಗಳು, ರೇಡಿಯೋ ಕಾಲ ಅಂತ ಒಂದಿತ್ತು. ಆ ರೇಡಿಯೋ ಮತ್ತು ಟೈಪ್ ರೆಕಾರ್ಡರ್, ಟೈಪ್ ರೆಕಾರ್ಡ್ ಕ್ಯಾಸೆಟ್ ಹಾಕುವಂಥ ಕಾಲ, ಆ ಕ್ಯಾಸೆಟ್ ಹಾಕುವಂಥ ಟೈಪ್ ರೆಕಾರ್ಡರ್ ಕೂಡ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಹಾಗೆ ವಿಡಿಯೋ ಪ್ರೊಜೆಕ್ಟರ್ಗಳು, ಪ್ರೊಜೆಕ್ಟರ್ ಮೂಲಕ ಸಿನಿಮಾಗಳನ್ನು ನೋಡುವಂಥ ಒಂದು ವ್ಯವಸ್ಥೆ ಏನಿತ್ತು, ಅಂತಹ ಪ್ರೊಜೆಕ್ಟರ್ಗಳ ಮಾಡೆಲ್ಗಳು ಕೂಡ ಇಲ್ಲಿ ಕಾಣ್ತಿವೆ. ಹಳೆಯ ಕಾಲದ ಟಿ ವಿ ಹೇಗಿತ್ತು ಫಸ್ಟ್ ಬಂದಾಗ ಅದರದ್ದು, ಗ್ಯಾಸ್ ಸ್ಟೌವ್, ಇವತ್ತೇನು ಸಿಲಿಂಡರ್ ಗ್ಯಾಸ್ ಅಂತ ಕರಿತೀವಿ, ಆ ಗ್ಯಾಸ್ ಸ್ಟೌವ್ನ ಮೊಟ್ಟ ಮೊದಲ ಮಾಡೆಲ್ ಕೂಡ ಇಲ್ಲಿದೆ. ಸೀಮೆಣ್ಣೆ ಸ್ಟೌವ್ಗಳು, ವಿವಿಧ ಸ್ಟೌವ್ಗಳ ಮಾದರಿಗಳು ಇವೆಲ್ಲ. ಆಮೇಲೆ ಲ್ಯಾಟಿನ್ ಅನ್ನೋದೊಂದು ಅವತ್ತಿನ ದಿನ ಮನೆಯ ಬೆಳಕಿನ ಮೂಲ ಇದೇ ಆಗಿತ್ತು, ಅಂತಹ ಲ್ಯಾಟಿನ್ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಇದೊಂದು ಅದ್ಭುತವಾದಂಥ ವಸ್ತುವನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. 1923ರಲ್ಲಿ ಚಾಲ್ತಿಯಲ್ಲಿದ್ದಂಥ ಒಂದು ಮೊಪೆಡ್, ಏನು ಮೊಟೋಬೇಕಿನ್ ಬೈಕ್ ಅಂತ ಕರಿತೀವಿ, ಇದು ಅತ್ಯಂತ ಡಿಮ್ಯಾಂಡಬಲ್ ಆ್ಯಂಟಿಕ್ ಪೀಸ್ ಅಂತ ಇದು ಕನ್ಸಿಡರ್ ಆಗಿದೆ. ಇದನ್ನು 10 ಲಕ್ಷ ರೂಪಾಯಿಗೆ ಇದನ್ನು ಸಂಗ್ರಹ ಮಾಡಿ ಇಲ್ಲಿ ಇಡಲಾಗಿದೆ.
ಹತ್ತು ಲಕ್ಷ ರೂಪಾಯಿ. ಬಹುಶಃ ಇದನ್ನು ಆಸಕ್ತರು ಅದರ ಹತ್ತು ಪಟ್ಟು ಹಣವನ್ನು ಕೊಟ್ಟರೂ ಕೂಡ ಇಲ್ಲಿಂದ ಇದನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಸ್ವಾಮೀಜಿಯವರು ಕಳೆದ ಬಾರಿ ನಮಗೆ ಹೇಳಿ ಅಂದರೆ ಒಂದು ಕೋಟಿ ಬೆಲೆಗೂ ಕೂಡ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು. ಇಲ್ಲಿಂದ ನಾವು ಈ ಹೊಲಿಗೆ ಯಂತ್ರಗಳು ಅಂತಕೇನು ಕರಿತೀವಿ, ಟೈಲರಿಂಗ್ ಮಿಷನ್ಸ್ ಇವೆಲ್ಲವೂ ಕೂಡ ಟೈಲರಿಂಗ್ ಮಿಷನ್ಸ್ ಇದ್ದಾವೆ. ಅದಾದಮೇಲೆ ಟೆಲಿಫೋನ್ಸ್ಗಳು, ಟೆಲಿಫೋನ್ಗಳು ಹೇಗೆಲ್ಲ ಬಂದವು, ಯಾವ ಥರದ ಆವಿಷ್ಕಾರಗಳನ್ನು ಕಂಡು ಅನ್ನುವಂಥದ್ದನ್ನು ಈ ಟೆಲಿಫೋನ್ಸ್ಗಳಲ್ಲಿ ಕಾಣ್ತೀವಿ. ಮತ್ತು ಬೈನಾಕ್ಯುಲರ್ ದುರ್ಬಿನ್ ಅಂತ ಏನು ಕಲಿತೀವಿ, ಆ ದುರ್ಬಿನ್ಗಳ ವಿವಿಧ ಮಾಡೆಲ್ಗಳನ್ನು ಇಲ್ಲಿ ಸಂಗ್ರಹ ಮಾಡಲಾಗಿದೆ. ಹಾಂ, ಇಲ್ಲಿಂದ ನಾವು ಒಂದಿಷ್ಟು ಐತಿಹಾಸಿಕ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ. ಇದೆಲ್ಲ ಕೂಡ ರಾಜಮಹಾರಾಜರ ಕಾಲದ ಖಡ್ಗಗಳು, ಆನಂತರ ಯುದ್ಧದ ಸಾಮಗ್ರಿಗಳು, ಕತ್ತಿ, ಗುರಾಣಿ, ಮತ್ತು ಆಯುಧಗಳು, ವಿವಿಧ ರೀತಿಯಾದಂತಹ ಆಯುಧಗಳು ನೀವು ಇಲ್ಲೆಲ್ಲ ನೋಡ್ಬೋದು. ಬಹುಶಃ ನಾನು ಅತ್ಯಂತ ವಿವರವಾಗಿ ಎಲ್ಲವನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗದಷ್ಟು ಬಹಳಷ್ಟು ವಸ್ತುಗಳಿಲ್ಲಿದ್ದಾವೆ. ಅಂತಹ ಕತ್ತಿ ಗುರಾಣಿಗಳಿರ್ಬೋದು, ಮದ್ದುಗುಂಡುಗಳು ಅಂತ ಏನು ಕರೀತಿದ್ರು, ಫಿರಂಗಿಯ ಮೂಲಕ ಹಾರಿಸ್ತಾ ಇದ್ದಂಥ ಗುಂಡುಗಳು, ಆ ಗುಂಡುಗಳನ್ನು ಕೂಡ ಇಲ್ಲಿ ಕಲ್ಲಿನ ಮತ್ತು ಕಬ್ಬಿಣದ ಗುಂಡುಗಳನ್ನು ಇಲ್ಲಿ ಕಾಣ್ತೀವಿ. ಎಲ್ಲವೂ ಕೂಡ ಆಯುಧಗಳ, ಮುಖಗವಸು, ಆಮೇಲೆ ಕೈಕವಚ, ಈ ಥರದ ಎಲ್ಲ ವಸ್ತುಗಳು ಕೂಡ ನಾವೇನು ಇತಿಹಾಸದಲ್ಲಿ ಓದ್ತೇವೆ ಅದನ್ನು ಇಲ್ಲಿ ನಾವು ಕಾಣ್ಬೋದು. ಇದು ವಿಶೇಷ, ಇದು ಇದರಲ್ಲಿ ನಾನು ಹೇಳಿದ್ರೆ ಒಂದನೇ ಶತಮಾನದಿಂದ ಹಿಡ್ಕೊಂಡಿರುವಂಥ ವಸ್ತುಗಳಲ್ಲಿ ಇದು ಕೂಡ ನಾಣ್ಯಗಳ ಸಂಗ್ರಹ. ದೇಶದ, ನಾಡಿನ ಮಾತ್ರ ಅಲ್ಲ, ಜಗತ್ತಿನ ವಿವಿಧ ದೇಶಗಳ ನಾಣ್ಯಗಳನ್ನು ನಾವಿಲ್ಲಿ ನೋಡ್ತೀವಿ. ರೋಮನ್ ದೇಶದ ಒಂದನೇ ಶತಮಾನದ ನಾಣ್ಯ ಅಂತ ಏನು ಕರಿತೀವಿ, ಒಂದನೇ ಶತಮಾನದ ನಾಣ್ಯ ಕೂಡ ಇಲ್ಲಿ ಸಂಗ್ರಹ ಮಾಡಿ ಇಡಲಾಗಿದೆ. ಆ ಸಂಗ್ರಹ ಆಗಿರುವಂತಹ ನಾಣ್ಯಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗೇ ಇದು ಸ್ಟ್ಯಾಂಪ್, ಭಾರತೀಯ ಅಂಚೆ ಇಲಾಖೆ ಬಿಡುಗಡೆ ಮಾಡಿದಂಥ ಎಲ್ಲ ಸ್ಟ್ಯಾಂಪ್ಗಳು ಕೂಡ ನಾವು ಇಲ್ಲಿ ನೋಡ್ಬೋದು. ಅಂಚೆ ಇಲಾಖೆ ಕೆಲವೊಂದಿಷ್ಟು ಗಣ್ಯರ ಹೆಸರಿನಲ್ಲಿ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡುವಂಥದ್ದು ಪದ್ಧತಿ, ಅಂತಹ ಅಂಚೆ ಚೀಟಿಗಳು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಅದೇ ರೀತಿ ನಾವು ಹಾಗೆ ಮುಂದುವರೆದು ಹೋದರೆ ಇಲ್ಲಿ ಬೀಗಗಳ ವೆರೈಟಿಗಳನ್ನು ನೋಡ್ತೀರ ನೀವು. ಈ ಲಾಕರ್ಸ್ ಏನಿದಾವಲ್ಲ, ಲಾಕ್ ಒಂದೇ ಒಂದು ಬೀಗ ನೋಡಿ, ಒಂದು ಕ್ವಿಂಟಾಲಿಗೂ ಹೆಚ್ಚು ತೂಕ ತೂಗುವಂಥ ಒಂದು ದೊಡ್ಡ ಬೃಹತ್ ಬೀಗವನ್ನು ನಾವಿಲ್ಲಿ ನೋಡ್ತಿದ್ದೇವೆ. ಆ ಬೀಗದ ಕೀಗಳನ್ನು ನಾವು ನೋಡ್ತೇವೆ. ಇದು ಅದಾದ ನಂತರ ತೂಕದ ಮಾಪನಗಳು, KG, ಆಣೆ, ತೂಕ ಹೀಗೆ ಅಂತ ಕಾಣ್ತೀವಲ್ಲ, ಆ ಎಲ್ಲ ತೂಕದ ಮಾಪನಗಳು ಕೂಡ ಇಲ್ಲಿ ನಾವು ಕಾಣ್ತೀವಿ. ಇದೊಂದು ಅದ್ಭುತವಾದಂಥ ಒಂದು ಪಾತ್ರೆ. ಈ ಪಾತ್ರೆಯ ಮೇಲೆ ಇಸ್ಲಾಂ ಧರ್ಮದ ಉರ್ದು ಸಾಹಿತ್ಯ ಇರುವಂಥ ಸಾಕಷ್ಟು ಶಾಸನವನ್ನು ಆ ಪಾತ್ರೆಯ ಮೇಲೆ ನಾವು ಕಾಣಲಿಕ್ಕೆ ಸಾಧ್ಯ. ಅಂಥ ಒಂದು ಪಾತ್ರೆಯನ್ನು ಕೂಡ ಇಲ್ಲಿ ಸಿಂಗಳ ಮಾಡಿದೆ. ತಂಬಿಗೆಗಳು, ಚರಿಗೆಗಳು, ವಿವಿಧ ಅಳತೆಯ ಚಂಬಿಗೆ ಚರಿಗೆಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇವೆಲ್ಲವೂ ಕೂಡ ಇಲ್ಲಿದ್ದಾವೆ. ಹಾಗೆ ಅತ್ಯದ್ಭುತವಾದಂತಹ ಸಂಗ್ರಹ ಈ ಮುರುಘಾಶ್ರೀ ಮ್ಯೂಸಿಯಂನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವೆಲ್ಲವೂ ಕೂಡ ಮತ್ತು ಬೇರೆ ಕಡೆ ಸಿಗಲಾರದಂಥ ಸಾಕಷ್ಟು ವಸ್ತುಗಳನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ. ತಾವೆಲ್ಲರೂ ಕೂಡ ಒಮ್ಮೆ ಬಂದು ಈ ಮುರುಘಾಶ್ರೀ ಮ್ಯೂಸಿಯಂ ನೋಡಬೇಕು. ಇದು ನೋಡಿ, ಆ ಹಳೆಯ ಕಾಲದ ಹಾರ್ಮೋನಿಯಂ, ಕೆಳಗಡೆ ಅದನ್ನು ಕಾಲಲ್ಲಿ ಒತ್ತುತ್ತಾ ನುಡಿಸುವಂಥ ಒಂದು ಹಾರ್ಮೋನಿಯಂ ಇದು. ಇದಾದ ನಂತರದಲ್ಲಿ ನಾವು ಈ ಕೊಳಗ, ಭತ್ತ ಅಥವಾ ಧಾನ್ಯಗಳನ್ನು ಅಳತೆ ಮಾಡುವಂಥ ಕೊಳಗ, ಈ ಥರದ ಐಟಮ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಗಡಿಯಾರಗಳ ಪ್ರಭೇದಗಳು, ಗಡಿಯಾರಗಳ ಮಾಡೆಲ್ಸ್ಗಳು, ಬೇರೆ ಬೇರೆ ರೀತಿಯಾದಂಥ ಬೇರೆ ಬೇರೆ ಕಾಲಘಟ್ಟಕ್ಕೆ ಅನುಗುಣವಾಗಿ ಬಂದಂಥ ಎಲ್ಲ ಗಡಿಯಾರದ ವಿವಿಧ ಮಾಡೆಲ್ಗಳನ್ನು ನಾವು ಇಲ್ಲಿ ಸಂಗ್ರಹ ಮಾಡಲಾಗಿದೆ. ಇದಾದ ನಂತರ ಈ ಮೊದಲನೇ ಫ್ಲೋರ್ನಲ್ಲಿ ಇಷ್ಟು ವಸ್ತುಗಳನ್ನು ನಾವು ನೋಡಲಿಕ್ಕೆ ಸಿಗ್ತಾ ಇದ್ದೇವೆ ಬಂಧುಗಳು.